ಎಂದು ಅವಳಿಲ್ಲಿ ಬಂದು ತಾನಾಗಿ ಎಲ್ಲ ಹೇಳಲಿ. ಸಿಲ್ವರ್ ಜೂಬ್ಲಿ Kavya, what is wrong with you? 48 missed calls? 48? Alla nan phone receive martilla andre enadru karana iruttalva? Can't you wait for a call back? Ninna nodidre yavade problem iruttara annustilla. Matte yake? Ee tane eshtu kashta pattu ella sari maadi bandidini. Anupama enadru nodibittididre nadili hunse toladhaga aagtitto. Anyway, helu. Yen kelbekagitto? Ninge yav vishayad mele vaada maadbekitto anta kelbekitta? For God's sake, stop staring at me. ಏನಕ್ಕೋಸ್ಕರ ಫೋನ್ ಮಾಡಿದ್ದೆ? ಮಾತ್ ಕೇಳಿಸ್ಕೊಳ್ಳೋದು, ಕಿರ್ಚಾಡೋದು, ಜಗಳಾಡೋ ಟೈಮ್ ಎಲ್ಲ ಹೊರಟೋಗಿದ್ದೇವಿ. ನಾನ್ ನಿನ್ನ ಹತ್ರ ಏನೇ ಅಂದ್ರೂ ನಿಂದ್ ಒಂದೇ ಆನ್ಸರ್ ಆಗಿರುತ್ತೆ, ನೀನ್ ಅನುಪಮ ಜೊತೆ ನಾಟಕ ಆಡ್ತಿದ್ಯಾ ಅಂತ. ಇವಾಗ ತಾನೇ ನೀನ್ ಅನುಪಮಾಗೆ ಮದ್ವೆಗ್ ಪ್ರಪೋಸ್ ಮಾಡ್ತಾ ಇದ್ದೆ, ಅದು ನಾಟಕನೇ ಆಗಿರ್ಬೇಕಲ್ಲ, ರೈಟ್? ಹಾ, ನಾಟಕನೇ. ಮತ್ತೆ ನಾಟಕ ಕೂಡ ನಿನ್ನಿಂದಾನೇ ಮಾಡ್ಬೇಕಾಗಿದ್ದು. ಅನುಪಮ ನಿನ್ನ ಮನೆಯಿಂದ ಹೊರಗಡೆ ಹಾಕುದ್ಲು ಅಂತ ನೀನು ರೋಧಿಸ್ಕೊಂಡು ಹೇಳದೆ ಇದ್ದಿದ್ರೆ ನಿನ್ನೆ ಅವಳ ಮೇಲೆ ನಾನು ಕೂಗಾಡ್ತಾನು ಇರಲಿಲ್ಲ, ಹಾಗೆ ನಾನು ಅವಳನ್ನ ಸಮಾಧಾನ ಮಾಡೋದಕ್ಕೆ ಪ್ರಪೋಸಲ್ ನಾಟಕನೂ ಆಡ್ಬೇಕಾಗಿರ್ಲಿಲ್ಲ. ಗೊತ್ತಿತ್ತು, ಅದಕ್ಕೆ ನಾನು ಹೇಳಿದ್ದು ನೋ ಡಿಸ್ಕಷನ್ ಅಂತ. ನೀನ್ ನನ್ಗೆ ಸೋಷಿಯಲ್ ಸ್ಟೇಟಸ್ ಅಂತೂ ಕೊಡಕ್ಕಾಗಲ್ಲ, ಫೈನ್. ಆದ್ರೆ ಮನಃಶಾಂತಿ, ನನ್ನ ದೃಷ್ಟಿಲಿ ಸಂತೋಷ ಮತ್ತೆ ಗೌರವ ಆದ್ರೂ ಕೊಡ್ಬೋದಲ್ವಾ? ವಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಹೇಳು. ನಿನ್ 25ನೇ ಆನಿವರ್ಸರಿ ದಿನ ನೀನ್ ಅನುಪಮ ಜೊತೆ ಮತ್ತೆ ಮದ್ವೆ ಆಗ್ತಿದ್ಯಾ. ನನ್ಗೇನ್ ಬೇಕು ಅಂದ್ರೆ ನೀನ್ ಆವತ್ತಿನ ದಿನಾನೇ ಅನುಪಮ ಜೊತೆ ಮದ್ವೆ ಆಗೋಕು ಮುಂಚೆ ನನ್ ಜೊತೆ ಮದ್ವೆ ಆಗ್ಬೇಕು. ಇಲ್ಲಿ ತನಕ ಪ್ರೀತಿ ಕೇಳಿದ್ದೆ, ಈಗ ನನ್ನ ಹಕ್ಕನ್ನ ಕೇಳ್ತಾ ಇದ್ದೀನಿ. ವನ್ರಾಜಾದ ನೀನು, ನಿನ್ 25ನೇ ಆನಿವರ್ಸರಿ ದಿನ ನೀನ್ ಅನುಪಮಾಗಿಂತ ಮೊದಲು ನನಗೆ ಮಂಗಲ್ಸೂತ್ರ ಹಾಕ್ಬೇಕು. ಇಡೀ ಜೀವನ ಎಲ್ಲರ ಹತ್ರನೂ ಎರಡನೇ ಅವಳು ಅಂತ ಹೇಳಿಸ್ಕೊಳ್ಳೋದ್ಕಿಂತ ನಿನ್ ಎರಡನೇ ಹೆಂಡತಿ ಅಂತ ಹೇಳಿಸ್ಕೊಳ್ಳೋದೇ ಸರಿ. ನಿನ್ ಎರಡನೇ ಅವಳು ಅನ್ನೋ ಟ್ಯಾಗನ್ನ ಅಳಿಸಿ ನನಗೆ ನಿನ್ ಹೆಂಡತಿ ಸ್ಥಾನನ ಕೊಡ್ತೀಯಾ? ನೀನ್ ನನ್ನ ಮದ್ವೆ ಆಗ್ತೀಯ? ಹಾ, ಆಗ್ತೀನಿ. ನಿನ್ನ ಸಂತೋಷಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ. ನಿನಗೆ ತುಂಬಾ ನೋವು ಕೊಟ್ಟಿದ್ದೀನಲ್ವಾ ನಾನು, ಅಸಹಾಯಕತೆ ನಂದು, ಆದರೆ ಅನುಭವಿಸೋಳು ನೀನು, ಅಳೋಳು ನೀನು, ಒದ್ದಾಡೋಳು ನೀನು. ನಾನ್ ತಾಳಿ ಕಟ್ಟೋದ್ರಿಂದ ಇಂದಿನ ಕಣ್ಣೀರು ಕಡಿಮೆ ಆಗೋದಾದ್ರೆ, ನಿನ್ನ ಇನ್ಸೆಕ್ಯೂರಿಟೀಸ್ ಕೊನೆ ಆಗೋದಾದ್ರೆ, ಎಸ್, ಐ ವಿಲ್ ಮ್ಯಾರಿ ಯು. ಮತ್ತದು ಅನುಪಮನ್ನ ಮದುವೆ ಆಗೋದಕ್ಕೂ ಮುಂಚೆ. ಅಲ್ಲ, ದೇವಸ್ಥಾನದಲ್ಲಿ ಮದ್ವೆ ಆಗೋಣ, ಅದು ಎಲ್ಲ ಶಾಸ್ತ್ರದ ಜೊತೆಗೆ. ಅವತ್ ನಾನು ಪ್ರಾಪರ್ ಆಗಿ ತಯಾರಾಗ್ತೀನಿ, ಒಂದ್ ಮದುಮಗಳ ಹಾಗೇನೆ. ನಿನಗೇನನ್ಸುತ್ತೋ ಅದನ್ನೇ ಮಾಡು, ಓಕೆ? ಮತ್ತೆ ವಿ,
ನನಗ್ ಗೊತ್ತು ನಿನ್ಗೆ ತುಷಾರ್ ಮದ್ವೆ ತಯಾರಿ ಎಲ್ಲ ಹ್ಯಾಂಡಲ್ ಮಾಡ್ಬೇಕು ಅಂತ. ಅನುಪಮ ಜೊತೆ ಮತ್ತೆ ಮದ್ವೆ ಆಗೋ ನಾಟಕನೂ ಮಾಡ್ಬೇಕು, ಐ ನೋ, ಬಟ್ ಡೋಂಟ್ ವರಿ, ನಮ್ ಮದ್ವೆ ಎಲ್ಲಾ ತಯಾರಿಗಳನ್ನೂ ನಾನೇ ಹ್ಯಾಂಡಲ್ ಮಾಡ್ಕೋತೀನಿ. ಅಂಡ್ ಐ ಪ್ರಾಮಿಸ್ ನಾನ್ ನಿನ್ಗೆ ಒಂಚೂರು ತೊಂದ್ರೆ ಕೊಡಲ್ಲ. ಏನಾಯ್ತು? ಪ್ರೀತಿ ಆಗ್ತಿದೆ ನಿನ್ ಮೇಲೆ. ಚಿಕ್ಕಮ್ಮ, ಚಿಕ್ಕಮ್ಮ, ಅಯ್ಯೋ, ಹೆಲ್ಪ್ ಮೀ ಪ್ಲೀಸ್. ಹಾ, ಬಂದೆ. ಓ ಗಾಡ್, ಥ್ಯಾಂಕ್ ಯು. ಅಯ್ಯೋ, ಹಲೋ ಅಂಕಲ್. ಹಲೋ ನಂದಿನಿ. ಐ ಆಮ್ ರಿಯಲಿ ಸಾರಿ, ನೀವು ಕೆಲಸ ಮಾಡ್ತಿದ್ದೀರಾ ಅನ್ಸುತ್ತೆ, ನಾನ್ ಬಂದು ನಿಮಗೆ ಡಿಸ್ಟರ್ಬ್ ಮಾಡಿದೆ. ಐ ಕ್ಯಾನ್ ಇಮ್ಯಾಜಿನ್, ಮನೇಲಿ ವೆಡ್ಡಿಂಗ್ ಪ್ರಿಪರೇಷನ್ಸ್ ಇರುವಾಗ ಕೆಲಸ ಮಾಡೋದು ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್, ರೈಟ್? ಈಗ ತಾನೆ ಪಾವನಿ ಫೋನ್ ಮಾಡಿ ನಂಗೆ ಬರಕ್ ಹೇಳಿದ್ಲು. ಅಲ್ಲಿ ಎಷ್ಟು ಗಲಾಟೆ ಇತ್ತು ಅಂದ್ರೆ ನನ್ಗೇನು ಕೇಳಿಸ್ತಾನೆ ಇರ್ಲಿಲ್ಲ. ಪ್ರಿಪರೇಷನ್ಸ್ ಎಲ್ಲ ಇಷ್ಟು ಮಜಾ ಇದೆ, ಮದ್ವೆ ಅಂತೂ ಇನ್ನೂ ಮಜವಾಗಿರತ್ತಲ್ವಾ? ಸರಿ ಚಿಕ್ಕಮ್ಮ, ನಾನು ಅಂಕಲ್ ಮನೆಗೆ ಹೋಗ್ತಿದ್ದೀನಿ, ನೀವು ನಿಮ್ ಕೆಲಸ ಕಂಟಿನ್ಯೂ ಮಾಡಿ. ಕಾವ್ಯನ್ ಜೊತೆ ನನ್ನ ಸಂತೋಷ ಬೆಸ್ಕೊಂಡಿದೆ, ಹಾಗೆ ಅನುಪಮ ಜೊತೆ ನನ್ನ ಮನೆ. ಇದರಲ್ಲಿ ಯಾರನ್ನು ಬಿಡೋದಕ್ಕಾಗಲ್ಲ ನಾನು, ಅದಕ್ಕೆ ಇಬ್ಬರ ಜೊತೆನೂ ಮದುವೆ ಆಗ್ತಿದ್ದೀನಿ. ನನ್ನ ಕಾವ್ಯನ ಯಾಕೆ ಮದುವೆ ಆಗ್ತಿದ್ದೀನಿ ಅಂದರೆ, ನಾನು ಕಾವ್ಯನ ಪ್ರೀತಿ ಮಾಡ್ತಿದ್ದೀನಿ. ನಾನು ಅನುಪಮನ ಮದುವೆ ಆಗಬೇಕಾಗಿದೆ, ಯಾಕಂದರೆ ಅವಳು ನನ್ನ ಹೆಂಡತಿ. ನಾನೀಗ ನನ್ನ ಎರಡೂ ಪ್ರಪಂಚ ಒಂದರಿಂದ ಒಂದನ್ನ ದೂರ ಇಡಬೇಕು. ಪ್ರೀತಿನ ಕಾಪಾಡ್ಕೊಳ್ಳೋದಕ್ಕೆ ಕಾವ್ಯ ಇದ್ದಾಳೆ, ಕುಟುಂಬ ನೋಡ್ಕೊಳ್ಳೋದಕ್ಕೆ ಅನುಪಮ. ಕಾವ್ಯ ಜೊತೆ ಖುಷಿಯಾಗಿರ್ತೀನಿ, ಅನುಪಮ ಜೊತೆ ಖುಷಿಯಾಗಿರೋ ತರ ನಾಟಕ ಆಡ್ತೀನಿ. ಪ್ರೀತಿನೂ ಕೈಬಿಟ್ಟು ಹೋಗಲ್ಲ, ಫ್ಯಾಮಿಲಿನೂ ಕೂಡ. ನೋಡು, ನಮ್ಮ ಐಡಿಯಾ ನಿನ್ಗೆ ಇಷ್ಟ ಆಗದೆ ಇದ್ರೆ ನೀನ್ ಐಡಿಯಾ ಕೊಡು, ನಾವೆಲ್ಲ ಅದನ್ನ ಹೇಗಿದೆ ಅಂತ ಹೇಳ್ತೀವಿ. ಅಯ್ಯೋ, ನಂದು ನನ್ನ ಐಡಿಯಾನೇ ರಿಜೆಕ್ಟ್ ಮಾಡ್ಬಿಟ್ಟಿಯಾ? ಎಕ್ಸಾಕ್ಟ್ಲಿ, ಎಲ್ಲಾ ಒಳ್ಳೆ ಐಡಿಯಾಗಳನ್ನ ನೀನ್ ರಿಜೆಕ್ಟ್ ಮಾಡಿದ್ಯಾ? ಐಡಿಯಾಗಳು ಚೆನ್ನಾಗಿತ್ತು, ಆದ್ರೆ ತುಂಬಾ ಕಾಮನ್ ಆಗಿತ್ತು. ಇವಾಗ ಈ ಸಂಗೀತ ಹಳದಿ ಶಾಸ್ತ್ರ ಎಲ್ಲ ಮದುವೆಲೂ ಇರುತ್ತೆ, ಇದ್ರಲ್ಲಿ ಸ್ಪೆಷಲ್ ಏನಿದೆ? ಅಯ್ಯೋ, ಎಲ್ಲ ಮದ್ವೆಲೂ ಏನ್ ನಡೆಯುತ್ತೋ ಅದನ್ನೇ ಮಾಡ್ಬೇಕಲ್ವಾ? ನೀನ್ ಹೇಳ ಸ್ಪೆಷಲ್ ಏನು, ಮದುವೆಯಲ್ಲಿ ತಲೆ ಗುಂಡ್ ಹೊಡ್ಸ್ಕೋಬೇಕಾ? ಅಜ್ಜಿ, ಥಿಂಕ್ ಔಟ್ ಆಫ್ ದ ಬಾಕ್ಸ್. ಕಮ್ ಆನ್ ಗೈಸ್, ನಾವು ಮಮ್ಮಿ ಅಪ್ಪಂದು 25th ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದೀವಿ. ಇಟ್ ಹ್ಯಾಸ್ ಟು ಬಿ ಸೂಪರ್ ಸ್ಪೆಷಲ್. ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿವರೆಗೂ ನಡೀದೇ ಇರೋದು, ಹಾಗೆ ಮಮ್ಮಿ ಅಪ್ಪ ಎಕ್ಸ್ಪೆಕ್ಟ್ ಮಾಡದೇ ಇರೋದು. ಅಬ್ನಾರ್ಮಲ್ ಆಗಿದ್ರು ಮಾತಲ್ ತೂಕ ಇದೆ. ಥ್ಯಾಂಕ್ ಯು. ಸಿ, ಮಮ್ಮಿ ಅಪ್ಪಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿಲ್ಲ, ನಾವ್ ಅವ್ರ ಸಂತೋಷನ್ ಸೆಲೆಬ್ರೇಟ್ ಮಾಡ್ತಿದೀವಿ. ಮಮ್ಮಿಗೆ ಈ ಸಂತೋಷ ಎಷ್ಟು ದೊಡ್ಡದು ಅಂತ ಅವ್ರ ಕಣ್ಣಲ್ಲೇ ಗೊತ್ತಾಗಿತ್ತು ಅಲ್ವಾ? ಅದೇ ಅಪ್ಪ ಅವ್ರಿಗೆ ಪ್ರಪೋಸ್ ಮಾಡಿದ್ರಲ್ಲ ಅವಾಗ. ಹಾ, ಸರಿಯಾಗಿ ಹೇಳ್ತಿದ್ದಾನೆ. ಖುಷಿ ದೊಡ್ಡದಾಗಿದ್ದಾಗ ಸೆಲೆಬ್ರೇಷನ್ ಕೂಡ ದೊಡ್ಡದಾಗಿ ಇರ್ಬೇಕು ಅಷ್ಟೇ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ವನರಾಜ್ ಮತ್ತೆ ಅನುನ ಕರ್ಕೊಂಡು ನಾವೆಲ್ಲರೂ ಜೊತೆಯಲ್ಲಿ ತೀರ್ಥಯಾತ್ರೆ. ಏನ್ ಹೇಳ್ತಿದೀರಾ ನೀವು? ಬೇಡ ಬೇಡ ಬೇಡ, ನಾವು ಅವ್ರಿಬ್ಬರು ಗೋವಾ ಕಳ್ಸ್ಬಿಡೋಣ. ಆಮೇಲೆ ಮನೆ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಕ್ಕ. ಐ ಅಗ್ರಿ ವಿತ್ ಸಮರ್ಥ್, ಐಡಿಯಾ ಅಂತೂ ನಿಜವಾಗ್ಲೂ ಯೂನಿಕ್ ಆಗಿರ್ಬೇಕು. ಬಿಕಾಸ್ ನನ್ನ ಬಗ್ಗೆ ಯೋಚಿಸ್ತಿದ್ಯಾ? ನೀನು ಹೆಂಗ್ ನಾಚ್ಕೋತಿದ್ಯಾ ಅಂದ್ರೆ, ಇದು ನಮ್ ಎರಡನೇ ಸಲದಲ್ಲ, ಮೊದಲನೇ ಸಲದ ಮದ್ವೆ ಅನ್ನೋ ತರ. ಮತ್ತೆ ಮೊದಲನೇ ಸಲ ನಾನು ನಿನಗೆ ಇಷ್ಟು ಹತ್ರ ಬಂದಿದ್ದೀನಿ. ಗೋಪಾಲನ್ಗೆ ಗೊತ್ತು, ನೀವು ಮೊದಲನೇ ಸಲ ನನ್ನ ಹತ್ರ ಬಂದಾಗ ನಿಮ್ಮನ್ನ ನೋಡ್ತಿದ್ದ ಹಾಗೆ ನನಗೆ ಅದಾಗೋಗಿತ್ತು. ಇವತ್ತಿಗೂ ಕೂಡ ನೀವು ನನ್ನ ಹತ್ರ ಬಂದಾಗ
ನನ್ನ ಹೃದಯ ಹೀಗೆ ದಡ್ 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 ಅಂತ ಜೋರಾಗಿ ಹೊಡೆಯತ್ತೆ. ನಾನು ಏನನ್ಕೋತಾ ಇದ್ದೆ ಅಂದರೆ, ಮದುವೆಗೆ ಮುಂಚೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬರೋಣ, ಚಿಕ್ಕದಾಗಿ ಪೂಜೆ ಮಾಡಿಸೋಣ. 25 ವರ್ಷದ ಹಿಂದೆ ನಾನು ನಿಮ್ಮನ್ನು ನೋಡಿದಾಗ ನೀವೇ ಸಿಗಬೇಕು ಅಂತ ಹರಕೆ ಹೊತ್ಕೊಂಡಿದ್ದೆ. ಈಗ ಥ್ಯಾಂಕ್ ಯು ಹೇಳಬೇಕು ಅಂದ್ಕೊಂಡಿದ್ದೀನಿ. ಆದರೆ ನಾನು ನೀವು ಮಾತ್ರ ಹೋಗೋಣ, ಮತ್ತೆ ಅಲ್ಲಿ ಪುರೋಹಿತರನ್ನ ಮದುವೆಗೆ ಬುಕ್ಕಿಂಗ್ ಮಾಡ್ಕೊಂಡು ಬರೋಣ. ಆಮೇಲೆ ನಿಮಗೆ ಸಮಯ ಸಿಕ್ಕಿಲ್ಲ ಅಂದರೆ ಸರಿ ಹೋಗೋಣ. ಹಾಗಂತೂ ನಾನು ಏನು ಕೇಳ್ಕೊಂಡಿರಲಿಲ್ಲ, ಆದರೆ ಈ ಸಲ ಖಂಡಿತ ಕೇಳ್ಕೊತೀನಿ. ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಲಿ ಅಂತ. ಗುಡ್ ಚಾಯ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನುಪಮ, ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ. ಅದು ಸ್ವಲ್ಪ ಕೆಲಸ ಬಾಕಿ ಇದೆ, ಮಾಡ್ಲಾ? ಈ ನಾಟಕ ಎಷ್ಟು ಕಷ್ಟನಪ್ಪ. ಇನ್ನು ಕೆಲವೇ ದಿನಗಳ ಮಾತು ವನರಾಜ್, ಒಂದು ಸಲ ಈ ಮದುವೆ ಡ್ರಾಮಾ ನಡೆದು ಹೋದ್ರೆ ಅನುಪಮ ಮನಸ್ಸಿಂದ ಎಲ್ಲ ಅನುಮಾನ ದೂರ ಆಗ್ಬಿಡುತ್ತೆ. ಅದಾದ್ಮೇಲೆ ಅನುಪಮ ಮನೇಲಿ ಬಿದ್ದಿರ್ತಾಳೆ, ಮತ್ತೆ ನಾನು ಕಾವ್ಯ ಜೊತೆಗಿರಬಹುದು. ಅವಾಗ ಮಾಡಕ್ಕಾಗದೇ ಇರೋದನ್ನ ಇವಾಗ ಮಾಡೋಣ. ಈ ಮದುವೆ ಒಂದೊಂದು ಕ್ಷಣನೂ ಅನುಭವಿಸೋಣ. ಇದು ಎರಡನೇ ಸಲದ ಮದ್ವೆ ಅಲ್ಲ, ಎರಡನೇ ಅವಕಾಶ ಆ ಭಗವಂತ ನಮಗ್ ಕೊಟ್ಟಿರೋದು. ಅರ್ಥದಲ್ಲೇ ನಿಂತಿರೋ ಎಲ್ಲ ಕನಸನ್ನ ಪೂರ್ತಿ ಮಾಡೋಣ. ವಾಟ್ ಆರ್ ಯು ಡೂಯಿಂಗ್? ಅದೇ ನಿನಗ್ ಕಾಣಿಸಿದ್ದು ಮತ್ತೆ ನೀನ್ ಅರ್ಥ ಮಾಡ್ಕೊಂಡಿದ್ದು. ವನರಾಜ್ ಮತ್ತೆ ನಾನು ಮದ್ವೆ ಆಗ್ತಿದೀವಿ. ನಾನ್ ಅನುಪಮ ಆಂಟಿಗೆ ಮೋಸ ಆಗೋದನ್ನ ನೋಡ್ಕೊಂಡಿರಕ್ಕಾಗಲ್ಲ, ಹಾಗೆ ಈ ನಿಜನ ನಾನು ಎಲ್ರಿಗೂ ಹೋಗಿ ಹೇಳ್ತೀನಿ.